ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಶ್ರೀರಂಗನಾಥ ಕಲ್ಯಾಣ ಮಂಟಪದಲ್ಲಿ ಲಾಕ್ಡೌನ್ ಆಗಿರುವಂತಹ 52 ಜನ ನಿರಾಶ್ರಿತರಿಗೆ ಇಂದು ಅಂಬರೀಷ್ ಆಪ್ತರಾದಂತಹ ಸಮಾಜ ಸೇವಕರು, ಯುವಕರ ಪಾಲಿನ ಆಶಾಕಿರಣ, ಬಡವರ ಬಂಧು ಸ್ನೇಹಜೀವಿಯೋ ಆದಂತಹ ಡಾಕ್ಟರ್ ಎಸ್ ಎಲ್ ನಿಂಗರಾಜ್ ಅವರು ಹಾಗೂ ಅಂಬರೀಷ್ ಅಭಿಮಾನಿಗಳ ಸಂಘದ ವತಿಯಿಂದ ಇವರಿಗೆ ದಿನಬಳಕೆ ವಸ್ತುಗಳಾದಂತಹ ಸೋಪು, ಬ್ರಷ್ ಹಾಗೂ ಒಂದೊತ್ತಿನ ಊಟದ ವ್ಯವಸ್ಥೆಯನ್ನು ನೀಡಿದರು. ಮುಂದಿನ ದಿನಗಳಲ್ಲಿ ಲಾಕ್ಡೌನ್ ಮುಗಿಯುವವರೆಗೂ ತನಕ ಒಂದು ಹೊತ್ತಿನ ಊಟದ ವ್ಯವಸ್ಥೆಯನ್ನು ಅಂಬರೀಷ್ ಅಭಿಮಾನಿ ಬಳಗದಿಂದ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಅಂಬರೀಷ್ ಅಭಿಮಾನಿಗಳಾದಂತಹ ತಾಲೂಕು ಸಂಘದ ಅಧ್ಯಕ್ಷರಾದಂತಹ ಡಿ ಎಚ್ ಮಹೇಶ್, ತಹಸೀಲ್ದಾರಾದಂತಹ ಎಂ ಇ ರೂಪ, ತಾಲೂಕು ಪಂಚಾಯಿತಿ ಇಒ ಆದಂತಹ ನಾಗವೇಣಿ, ಉಗಮಚೇತನ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಕರುನಾಡ ರಕ್ಷಣಾ ಪಡೆ ಮಹಿಳಾ ಘಟಕ ರಾಜ್ಯಾಧ್ಯಕ್ಷರಾದಂತಹ ಪ್ರಿಯಾ ರಮೇಶ್, ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ವೆಂಕಟೇಶ್, ಪುರಸಭಾ ಮುಖ್ಯ ಅಧಿಕಾರಿಗಳಾದಂತಹ ಕೃಷ್ಣ, ಯೋಗ ಶಿಕ್ಷಕರಾದಂತಹ ಅಪ್ಪಾಜಿಯವರು ಹಾಗೂ ಅನೇಕ ಗಣ್ಯರು ಇದರಲ್ಲಿ ಪಾಲ್ಗೊಂಡಿದ್ದರು. ಸಂಘದವರ ವತಿಯಿಂದ ಈ ಒಂದು ಜನಗಳಿಗೆ ಊಟ ಮತ್ತೆ ನಿರಂತರವಾಗಿ ಏನು ಲಾಕ್ಡೌನ್ ಕ್ಲೋಸ್ ಆಗೋವರೆಗೂ ಸಹ ನಾವು ಊಟದ ವ್ಯವಸ್ಥೆ ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಅವರಿಗೆ ನಮ್ಮ ತಾಲೂಕು ಆಡಳಿತದಿಂದ ಹೃತ್ಪೂರ್ವಕವಾದ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಸುಮಲತಾ ಅಂಬರೀಶ್ ಅವರ ಆಜ್ಞೆ ಅಂದರೆ ತಪ್ಪಾಗಲಾರದು. ಅವರ ಕೋರಿಕೆ ಮೇಲೆ ನಮ್ಮ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ನಮ್ಮ ಅಂಬರೀಶ್ ಅಭಿಮಾನಿ ಸಂಘದ ವತಿಯಿಂದ ಕಾರ್ಯಕ್ರಮಗಳು ಪುರಾಣ ಇಲ್ಲಿ ಯಾರ್ಯಾರು ಪ್ರಮುಖ ಪಾತ್ರ ವಹಿಸಿದ್ದಾರೆ, ಆರೋಗ್ಯ ಇಲಾಖೆ ಇರ್ಬೋದು, ಎಲ್ಲ ಸಂಘ ಸಂಸ್ಥೆ ನಿರಂತರವಾಗಿ ಈ ದಿನದಿಂದ ಒಟ್ಟು ಲಾಕ್ಡೌನ್ ಮುಗಿಯುವವರೆಗೆ ಸಂಪೂರ್ಣವಾಗಿ ಊಟದ ವ್ಯವಸ್ಥೆ ಹಾಗೂ ಗಂಜಾಮದಲ್ಲಿ ಆಟೋದವ್ರಿಗೆ ಕಿಟ್ ವಿತರಣೆ ಹಾಗೂ ನಮ್ಮ ಆಶಾ ಕಾರ್ಯಕರ್ತರು ಶ್ರೀರಂಗಪಟ್ಟಣ ಕೆಶೆಟ್ಟಳ್ಳಿ ಪಂಚಾಯತಿ ವ್ಯಾಪ್ತಿ ಬರುವಂಥದ್ದೇ ಎಲ್ಲ ಗ್ರಾಮ ಪಂಚಾಯತಿ ನೌಕರಿಗೆ ಹಾಗೂ ಕೆಶೆಟ್ಟಳ್ಳಿ ಗ್ರಾಮ ಗೌರಿಪುರ ಒಂದು 5 ಗ್ರಾಮಕ್ಕೆ ಸಂಪೂರ್ಣ ಆಹಾರ ಕಿಟ್ ವಿತರಣೆ ಪ್ರತಿ ಮನೆಗೂ ಸಹ ಈ ದಿನ ಕಾರ್ಯಕ್ರಮ ರೂಪಿಸ್ತಾ ಇದ್ದೀವಿ. ನಮ್ಮ ಇದಾರೆ ಎಲ್ಲರೂ ನೋಡ್ಕೊಂತಾರೆ. ತಹಸೀಲ್ದಾರ್ ಮೇಡಮ್ ಹೇಳ್ದಂಗೆ ನೀವು ನಿಮ್ಮ ಇದೇ ಏನು ಜೀವನ ಅಲ್ಲ, ಏನೋ ಒಂದು ತಿಂಗಳು 10 ದಿವಸ 20 ದಿವಸ ಇಲ್ಲಿ ಇರೋವಂಥ ಜೀವನ ಅಲ್ಲ. ನಿಮ್ಮ ಸ್ವಾವಲಂಬದ ಮೇಲೆ ನೀವೇ ಬದುಕು ಕಟ್ಕೊಂಡ್ರೆ ತುಂಬ ಒಳ್ಳೆಯದು. ನಾನು ಇವತ್ತು ತಾಲೂಕು ದಂಡಾಧಿಕಾರಿಗಳ ಬೇಜಾರಾಗ್ದಂಗೆ ಇವತ್ತು ಕಾರ್ಯಕ್ರಮ ನಾವು ನಮ್ಮ ಅಂಬರೀಷ್ ಅಭಿಮಾನಿ ಸಂಘದಲ್ಲಿ ಹಾಗೆ ನಮ್ಮ ಸುಮಲತಾ ಮೇಡಮ್ ಅವರ ನಿರ್ಮೇಲೆಗೆ ಈ ದಿನದಿಂದ ಕಾರ್ಯಕ್ರಮ ಚಾಲು ಮಾಡಿದ್ದೀವಿ.